ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ 100 ಮೀಟರ್ ಯಾವುದೇ ಮದ್ಯ ಮತ್ತು ತಂಬಾಕು ಇರಬಾರದು ಎಂದು ಸರ್ಕಾರದ ನಿಯಮ. ಆದರೆ ಆಸ್ಪತ್ರೆ ಮುಂದೆ ಸರ್ಕಾರದ ಆದೇಶ ತುರಿ ಇಲ್ಲ. ಸರ್ಕಾರದ ಆದೇಶವನ್ನ ತೂರಿ ಇಲ್ಲಿ ಎಲ್ಲ ಮದ್ಯಪಾನ ಗುಟ್ಕಾ ಈ ಆಸ್ಪತ್ರೆ ಮುಂದೆ ರಾಜ ರೋಷವಾಗಿ ಮಾಡುತ್ತಿದ್ದ ಸಂದರ್ಭದಲ್ಲಿ ನಗರಸಭೆ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗರಾಜು ಅವರು ಅಂಗಡಿಯಲ್ಲಿ ಇದ್ದ ಗುಟ್ಕಾವನ್ನ ತಮ್ಮ ವಶಕ್ಕೆ ಪಡಿಸಿಕೊಂಡರು. ಅಂದ್ರೆ ಇಡೀ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಹೆಸರುವಾಸಿಯಾಗಿದೆ. ಈ ಒಂದು ಆಸ್ಪತ್ರೆಗೆ ದಿನನಿತ್ಯ 100ಕ್ಕೂ ಹೆಚ್ಚು ಹೆರಿಗೆ ಆಗುತ್ತದೆ. ಆದ ಕಾರಣ ಯಾವುದೇ ಕಾರಣಕ್ಕೆ ಆಸ್ಪತ್ರೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಹಾಗೂ ಪ್ಲಾಸ್ಟಿಕ್ ಮತ್ತು ನೀರಿನ ಬಾಟಲ್ ಆಸ್ಪತ್ರೆಯ ಸುತ್ತಮುತ್ತಲು ಹಾಕಬಾರದು ಎಂದು ಸಲಹೆಯನ್ನ ನೀಡಿದರು.